ಈ ಚಿತ್ರವನ್ನು ನಮ್ಮ ಸಮಸ್ತ ಕುಡುಕ ಕುಲಬಾಂಧವರಿಗೆ ಅರ್ಪಿಸುತ್ತಿದ್ದೇವೆ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಡ್ರಿಂಕ್ಸ್ ಮಾಡದೇ ಇರೋರು ಪಕ್ಕದಲ್ಲಿ ಕುತ್ಕೊಂಡು ಸೈಡ್ಸ್ ತಿನ್ನೋದು ಅದಕ್ಕಿಂತ ಭಯಂಕರ. ಎಲ್ಲರಿಗೂ ನಮಸ್ಕಾರ. ಎ ಟಿವಿಯ ಸಿ ಪ್ರೋಗ್ರಾಂ ಅಂದ್ರೆ ಕ್ರೈಮ್ ಪ್ರೋಗ್ರಾಂಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಡಿ ವಸಂತ್. ಬ್ರೇಕಿಂಗ್ ನ್ಯೂಸ್ ಇದು ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಲ್ಲ, ಯಾಕಂದ್ರೆ ಇಲ್ಲಿ ಯಾರು ಬಸರಿಯಾಗಿಲ್ಲ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸುದ್ದಿ, ಯಾಕಂದರೆ ಮೂರು ದಿನದ ಹಿಂದೆ ಹಾಡುವಾಗಲೇ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಹತ್ಯೆಗೈದಿರುವ ಕಾರಣ ತಿಳಿದರೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಾ. ಬನ್ನಿ ಅದೇನು ಅಂತ ನೋಡಿ ಬರೋಣ. ನಡಿಯೋ ನಡಿಯಲೇ ನಡಿಯೋ ನಡಿಯೋ ಮಾತಾಡಿದ್ರೆ ಕತ್ತರಿಸಾಕ್ತೀನಿ. ಸರ್ ಸರ್ ಯಾರು ಸರ್ ನೀವು? ನನ್ನ ಹೆಸರು ಕಿಡ್ನಾಪ್ ಮಾಡಿದ್ರಿ. ನಾನೇನು ಸರ್ ಅಂತ ತಪ್ಪು ಮಾಡಿದೆ? ಸರ್ ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಲೇ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ. ನಿನ್ನ ಎತ್ತಬೇಕು ಅಂತ ನನಗ್ ಸುಪಾರಿ ಕೊಟ್ಟವ್ರೆ. ಸುಪಾರಿನ? ಸರ್ ನಾನೇನ್ ತಪ್ಪು ಮಾಡಿದೆ ಸರ್ ಅಂತದ್ದು ಹೇಳಿ ಸರ್. ಲೇ ನೀನ್ ಯಾರು ಏನು ಅಂತ ನನಗ್ ಗೊತ್ತಿಲ್ಲ. ಏನ್ ತಪ್ಪು ಮಾಡಿದಿ ಅಂತ ನನಗ್ ಗೊತ್ತಿಲ್ಲ. ನಿನ್ನ ಸಾಯಿಸೋದೇ ನನ್ನ ಕೆಲ್ಸ. ಸರ್ ದಯವಿಟ್ಟು ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ನಾನ್ ತುಂಬಾ ಒಳ್ಳೆ ಹುಡುಗ ಸರ್. ಸರ್ ಮಾಡಿಲ್ಲ ಸರ್. ಸರ್ ಸರ್ ನಾನ್ ತುಂಬಾ ಒಳ್ಳೆ ಹುಡುಗ ಸರ್. ಸರ್ ದಯವಿಟ್ಟು ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಸರ್ ದಯವಿಟ್ಟು ಸರ್. ಏ ಶೂ, ನಿಮ್ ಕಾಲಿಗೆ ಬಿಡ್ತೀನಿ ಸರ್. ಸುಮ್ಮನೆ ಇರಬೇಕು? ತಪ್ಪು ಮಾಡಿಲ್ಲ ಸರ್, ತುಂಬಾ ಒಳ್ಳೆ ಹುಡುಗ ಸರ್. ಸರ್ ದಯವಿಟ್ಟು ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಸರ್ ದಯವಿಟ್ಟು ಸರ್. ಸರ್ ಸೈಲೆಂಟ್ ಆಗಿರೋ. ಏಯ್ ಹಲೋ ಅಣ್ಣ, ನಮಸ್ತೆ. ಅದೇ ಡೀಲ್ ಕೊಟ್ಟಿದ್ರಲ್ಲ, ಕಿಡ್ನಾಪ್ ಮಾಡಿದ್ದೀರಣ್ಣ. ಅದೇ ಸಾಯಿಸಕ್ ಮುಂಚೆ ಒಂದ್ಸಲಿ ಕಾಲ್ ಮಾಡು ಅಂದಿದ್ರಲ್ಲ. ಸರಿ, ನಾನು ಬಂದೆ 10 ನಿಮಿಷ. ಓಕೆ ಅಣ್ಣ, ನಾನು ಬನ್ನಿ ಅಣ್ಣ. ಸರ್ ಯಾರು ಸರ್ ನನಗೆ ನನ್ನ ಸಾಯಿಸಕ್ ಸುಪಾರಿ ಕೊಟ್ಟವ್ರೆ? ನೀನ್ ಏನ್ ತಪ್ಪು ಮಾಡಿದ್ಯಾ ಅಂತ ತಿಳ್ಕೊಬೇಕಾ? 10 ನಿಮಿಷ ವೇಟ್ ಮಾಡು, ಬರ್ತಾವ್ರೆ. ನೋಡು ಅಣ್ಣ ಬಂದ್ರು. ಮಗ ನೀನೇನು? ಹೌದಾ, ನಾನೇ ಸರ್. ಇವ್ ನನ್ ಚಟ್ಟಿ ದೋಸ್ತ ಸರ್. ಸುಪಾರಿ ಕೊಟ್ಟು ಸಾಯಿಸುವಂತ ತಪ್ಪು ನಾನೇನೋ ಮಾಡಿದ್ದೆ. ಸದ್ದು ಮಿತ್ರ ದ್ರೋಹಿ. ಏನು ತಪ್ಪ ನೀನ್ ಮಾಡಿರೋದು? ಎಂತ ದೇಶದ್ರೋಹದ ಕೆಲ್ಸ ಗೊತ್ತಾ? ನಿಮ್ ದೋಸ್ತಿ ಫಿಲಂ ಹೋಗಿದೆ ನನಗೆ ಗೊತ್ತಾಗ್ಬಿಡ್ತಾ. ಇರ್ಲಿ, ಮ್ಯಾನೇಜ್ ಮಾಡೋಣ. ಮಗ ಸುಮ್ನೆ ಲ್ಯಾಗ್ ಮಾಡ್ಬೇಡ. ಶಾರ್ಟ್ ಫಿಲಂ ಜಾಸ್ತಿ ಹೊತ್ತಿದ್ರೆ ಜನ ನೋಡೋದಿಲ್ಲ. ಅದೇನಂತ ಬೇಗ ಹೇಳೋ. ಹೇಳ್ತೀನಿ. ನಾನು ಇವನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ನಾನು ದೊಡ್ಡವನಾದ್ಮೇಲೆ ಕುಡಿಯೋದು ಕಲಿತೆ. ಈ ನನ್ನ ಮಗ ಕಲ್ತಿಲ್ಲ. ನಂಗೆ ಫುಲ್ ಬೇಜಾರಾದಾಗ ಎಣ್ಣೆ ಹೊಡೆಯಕ್ಕೆ ಹೋಗ್ತಿದ್ದೆ. ಇವನೆಂಗು ಕುಡಿಯಲ್ಲ. ಶೇರ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಜೊತೆಲಿ ಕರ್ಕೊಂಡೋದ್ರೆ ಇವನೇನ್ ಮಾಡ್ತಾ ಇದ್ದ ಗೊತ್ತಾ? ಏನು ಏನು? ಎಣ್ಣೆ ಜೊತೆಗೆ ಸೈಡ್ಸ್ ತಗೊಂಡ್ರೆ ಒಂದೇ ಒಂದ್ ಪೆಗ್ ಹಾಕಿ ಕೆಳಗಡೆ ಇಳಿಸೋಷ್ಟ್ರಲ್ಲಿ ನಂಗ್ ಮಾತುಗಳು ಹೇಳ್ಕೊಂಡ್ ಎಲ್ಲಾ ಸೈಡ್ಸ್ ಖಾಲಿ ಮಾಡ್ಬಿಡ್ತಿದ್ದ.
ನಾನು ಒಂದಿನ ನೋಡಿದೆ, ಎರಡು ದಿನ ನೋಡಿದೆ, ಇವತ್ತು ತಿನ್ನೋದು ನಿಲ್ಲಿಸ್ಬೋದು, ನಾಳೆ ತಿನ್ನೋದು ನಿಲ್ಲಿಸ್ಬೋದು ಅಂತ ವೆಯ್ಟ್ ಮಾಡಿ ಮಾಡಿ ನಂಗೂ ಸಾಕಾಗೋಯ್ತು. ಅಂತೂ ಇವನ್ ಬುದ್ಧಿ ಕಲಿಯಲ್ಲ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಇಡೀ ಪ್ಯಾನ್ ಇಂಡಿಯಾ ಸಮಸ್ಯೆ. ಜೊತೆಯಲ್ಲಿರೋರ್ನ ಬೈಯೋಕಾಗದೆ, ಸುಮ್ಮನೆ ಇರೋಕಾಗದೆ ಎಷ್ಟೋ ಜನ ನರಳಾಡ್ತಾವ್ರೆ. ಇವನ್ನ ಸಾಯಿಸಿ ಇದಕ್ಕೆಲ್ಲ ನಾಂದಿ ಆಡ್ಬೇಕು ಅಂತ ಇವತ್ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ಅಜಯ್ ಕುಡ್ಕ, ನಿಮ್ ಕಷ್ಟ ನನಗೂ ಅರ್ಥ ಆಗುತ್ತೆ. ಈ ಕೆಲ್ಸಕ್ಕೆ ನಂಗೆ ಸುಪಾರಿ ಬೇಡಣ್ಣ. ಈ ನನ್ನ ಮಗನ ನಾನೇ ಸಾಯಿಸ್ತೀನಿ. ನೀವು ಹೋಗೋಣ, ನೀನು ಹೋಗೋಣ. ಹಾ ಆಯ್ತು. ಇವನ್ನ ಸಾಯಿಸಿದ ಮೇಲೆ ಇವನ್ ಸಮಾಧಿ ಮುಂದೆ ಗೈಡ್ನ ಇಡ್ರಿ. ಇವನ್ ಹೆಂಗ್ ಸತ್ತ, ಯಾಕೆ ಸತ್ತ ಅಂತ ಎಲ್ರಿಗೂ ಹೇಳ್ಬೇಕು. ಅವ್ರಿಗೆ ಸಂಬಳ ಕೊಟ್ಟರು ಪರವಾಗಿಲ್ಲ. ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಈ ಘಟನೆ ಪ್ರಪಂಚದಾದ್ಯಂತ ಸುದ್ದಿಯಾಗಿದೆ. ಬನ್ನಿ, ಈ ಘಟನೆ ಬಗ್ಗೆ ಕೆಲವು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಹಾಗೂ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ನಮ್ಮ ಪ್ರತಿನಿಧಿಗಳು ಕೆಲವೊಂದು ಕಡೆ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಿಂದ ಕೆಲವೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಬನ್ನಿ, ಅದೇನು ಎಂದು ನೋಡಿಕೊಂಡು ಬರೋಣ. ನಾನು ನನ್ನೆ ಮಂಚದ ಮೇಲೆ ಮಹಾಯುದ್ಧ ಶೂಟಿಂಗ್ ಟೈಮ್ ಅಲ್ಲಿ ಈ ನ್ಯೂಸ್ ಅನ್ನು ನೋಡಿದೆ. ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತಿತ್ತು. ಸೊ ಅವರು ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ಯಾರೇ ಆಗಲಿ ಸೈಡ್ಸ್ಗೆ ಕೈ ಹಾಕಿದ್ರೆ ಕುಡಿಯೋರಿಗೆ ತುಂಬ ಕೋಪ ಬರುತ್ತೆ. ನಾನಾಗಿದ್ದರೆ ಬೇರೆನೇ ಮಾಡಿಬಿಡ್ತಿದ್ದೆ. ಸೊ ಇದರಲ್ಲಿ ಅವ್ರದ್ದು ತಪ್ಪೇನಿಲ್ಲ. ನಾನು ಸಪೋರ್ಟ್ ಆ ಹುಡುಗನಿಗೆ ಮಾಡ್ತೇನೆ. ದಟ್ಸ್ ಆಲ್, ಅಷ್ಟೇ. ನಾನು ಬೇರೆ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹಲೋ ಸರ್, ಈ ಕೊಲೆ ಬಗ್ಗೆ, ಹೋರಾಟದ ಬಗ್ಗೆ ನೀವೇನು ಹೇಳ್ತೀರಾ? ನೋಡ್ರಿ, ಈ ವಿಷಯದ ಬಗ್ಗೆ ನಾನಾಗಲೇ ಪರಿಗಣಿಸಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಇಂಥವರು ಜಾಸ್ತಿ ಜನ ಆಗೋಗ್ತಾ ಇದ್ದಾರೆ. ಎಣ್ಣೆ ಹೊಡಿಬೇಕಾದ್ರೆ ಸೈಡಿಗೆ ಕೈ ಹಾಕಿದ್ರೆ ಮತ್ಮಗ ಕುಡಿಬೇಕು ಅನ್ಸ್ಬಿಡುತ್ತೆ. ಸೊ ಆ ಹುಡುಗ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಸೊ ದಟ್ಸ್ ಆಲ್, ದ ಮ್ಯಾಟರ್ ವಿಲ್ ಬಿ ಕ್ಲೋಸ್. ಅಷ್ಟೇ ನನ್ನ ಪ್ರಕಾರ. ನಾನು ಹೇಳ್ಬೇಕಾದ್ರೆ ನೋಡಿ, ಇದ್ರ ಬಗ್ಗೆ ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ. ನೋಡಿ, ಏನಂದ್ರೆ ತಪ್ಪು, ಅದು ಮಹಾ ತಪ್ಪು. ಯಾರೇ ಆಗಲಿ ಸೈಡ್ಸಿಗೆ ಕೈ ಹಾಕಿದ್ರೆ ಕೋಪ ಬಂದೇ ಬರುತ್ತೆ. ಇದರ ಬಗ್ಗೆ ನಾನು ನಮ್ಮ ಕಾರ್ಯಕರ್ತರ ಹತ್ರ ಚರ್ಚೆ ಮಾಡ್ತೇನೆ ಹಾಗೂ ಇದಕ್ಕೊಂದು ಪರಿಹಾರ ಹೇಳ್ತೇನೆ. ಆದರೆ ಎಲ್ಲರೂ ಅವನ ಪರವಾಗಿ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೋಡಿ ಸ್ವಾಮಿ, ನೀವೆಲ್ಲ ಬಂದು ಏನು ಕೇಳ್ತಾ ಇದ್ದೀರೋ ಅದು ಸತ್ಯ. ಇದರಲ್ಲಿ ಆ ಹುಡುಗನದ್ದು ಯಾವುದೇ ರೀತಿಯ ತಪ್ಪಿಲ್ಲ. ಯಾಕಂದ್ರೆ ಅವನು ಕುಡಿಯೋದಿಲ್ಲ ಅಂದ್ರೆ ಸುಮ್ಮನೆ ತೆಪ್ಪ ಕುತ್ಕೋಬೇಕು. ಅದು ಬಿಟ್ಟು ಅವನು ಕುಡಿತಾ ಇದ್ದಾನೆ, ಅವನು ಸೈಡ್ಸಿಗೆ ಕೈ ಹಾಕಿದ್ರೆ ಅವನು ಕೋಪ ಬಂದೇ ಬರುತ್ತೆ. ಅದು ಅಮಾನುಷವಾದ ಕೃತ್ಯ. ಅಂಥವ್ರನ್ನ ಮಿತ್ರ ದ್ರೋಹಿಗಳು ಅಂತ ಹೇಳ್ತಾರೆ, ಅದು ಸತ್ಯ. ಆ ಕಾರಣದಿಂದ ನೀವೆಲ್ಲ ಪ್ರೆಸ್ ಮಾಡೋ ಬದಲು ಆ ಹುಡುಗನ ಪರವಾಗಿ ಹೋರಾಟ ಮಾಡಿ. ಅದರಲ್ಲಿ ಯಾವುದು ತಪ್ಪಿಲ್ಲ. ಇದನ್ನು ನಾನು ಖಂಡಿಸುತ್ತೇನೆ. ಹ್ಯಾಂಕ್ ಅದ್ ಕ್ಯಾರೆಕ್ಟರ್ ಮಾಡಿರೋನು ಇಲ್ಲೇನು ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರ? ಈ ಕ್ಯಾರೆಕ್ಟರ್ಗೆ ಯಾರೂ ಸಿಕ್ಕಲಿಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೆ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಸರ್? ಈ ಘಟನೆ ಬಗ್ಗೆ ಕೇಳಿದ್ದೀನಿ, ಎಲ್ಲ ಟಿವಿಗಳಲ್ಲೆಲ್ಲ ಹರಿತಾ ಇದೆ. ಕರೆಕ್ಟ್ ಸರ್, ಅವ್ರು ಯಾರು ಅದು ಕೊಲೆ ಮಾಡಿದಾರಲ್ಲ, ಕರೆಕ್ಟಾಗಿ ಮಾಡಿದ್ದಾರೆ. ಯಾಕಂತ ಹೇಳ್ತೀರಾ? ನಾನು ಎಣ್ಣೆ ಹೊಡಿಬೇಕಾದ್ರೆ ನನ್ನ ಫ್ರೆಂಡ್ ಸುಮ್ಮನೆ ಇರಲ್ಲ, ಬೇಕಾದ್ರೆ ನನ್ನ ಗರ್ಲ್ ಫ್ರೆಂಡ್ ನಂಬರ್ ಕೊಟ್ಬಿಡ್ತೀನಿ. ಆದರೆ ಸೈಡ್ಸಿಗೆ ಮಾತ್ರ ಕೈ ಹಾಕಿದ್ರೆ ಸಾಯಿಸೋಷ್ಟು ಕೋಪ ಬಂದೇ ಬರುತ್ತೆ. ಅವ್ರು ಯಾರು ಈ ಕೃತ್ಯ ಮಾಡಿದಾರೋ ಕರೆಕ್ಟಾಗಿ ಮಾಡಿದ್ದಾರೆ ಸರ್. ನಾನು ಅವ್ರ ಪರವಾಗಿ ಇದ್ದೇ ಇರ್ತೀನಿ. ಹಾಗೂ ದೇಶದಾದ್ಯಂತ ತುಂಬಾ ಕಡೆ ಈ ಘಟನೆ ಬಗ್ಗೆ ಸ್ಟ್ರೈಕ್ಗಳು ನಡೆದಿವೆ. ಆ ವಿಜುವಲ್ಸ್ನ ನಿಮಗೆ ತೋರಿಸೋಣ ಅಂದರೆ ನಮ್ಮ ಹತ್ರ ಬಜೆಟ್ ಇಲ್ಲ. ಆದ್ರಿಂದ ಅದನ್ನು ನೀವೇ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಂಬಿಡಿ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಮುಂದೆ ಯಾರಾದರೂ ಸೆಲೆಬ್ರಿಟಿ ಬಸ್ರಿ ಆದರೆ ಬ್ರೇಕಿಂಗ್ ನ್ಯೂಸ್ನ ತಗೊಂಬರ್ತೀವಿ. ಅಂಟಿಲ್ ದೆನ್, ಗುಡ್ ಬೈ. ಉತ್ತಮ ಸಮಾಜಕ್ಕಾಗಿ ವೀಕ್ಷಿಸಿ ಸಿಲ್ವರ್ ಸ್ಕ್ರೀನ್ ಡ್ರೀಮರ್ಸ್ ಯೂಟ್ಯೂಬ್ ಚಾನಲ್.